ಸರಿ ಸರ್, ಸಾಯಂಕಾಲದೊಳಗೆ ರಿಪೋರ್ಟ್ ರೆಡಿ ಮಾಡಿ ನಿಮ್ಮ ಆಫೀಸಿಗೆ ಕಳಿಸ್ತೀನಿ. ಶೂರ್ ಸರ್, ನೀವು ಹೇಳಿದ ಪಾಯಿಂಟ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ. ಸರಿ ಸರ್, ನಮಸ್ಕಾರ. ಅರುಣ ತುಂಬ ಡಲ್ಲಾಗಿದೆಯಾ? ಏನಾಯ್ತು? ಸರ್, ನಾನು ವರ್ಮ ಸರ್ ಹತ್ರ ಹೋಗಿದ್ದೆ. ಅವ್ರ ಹತ್ರ ಒಂದು ಲೀಗಲ್ ಒಪಿನಿಯನ್ ತಗೊಳ್ಬೇಕಿತ್ತು ಸರ್. ನನ್ನ ನಿರ್ಧಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ. ನಿನ್ನ ಮಾತುಗಳನ್ನ ಕೇಳ್ತಾ ಇದ್ರೆ ತಿಳ್ಕೊಳ್ಳೋ ಕುತೂಹಲ ಇನ್ನೂ ಹೆಚ್ಚಾಗ್ತಿದೆ. ಅದೇನು ಹೇಳು ಸರ್? ಅಪ್ಪು ಮತ್ತೆ ರಾಕಿನ ನಾನು ದತ್ತು ತಗೋಣ ಅಂತಿದ್ದೀನಿ. ನಾನೇ ಈಗಿರೋ ಸ್ಥಿತಿಲಿ ಮಕ್ಕಳು ಬಗ್ಗೆ ಏನು ನಿರ್ಧಾರ ತಗೊಳ್ತಾನೆ ಅಂತ ಗೊತ್ತಾಗ್ಲಿಲ್ವಲ್ಲ ಸರ್. ಸರ್, ತುಂಬ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಿ. ಅದಕ್ಕೆ ಮಕ್ಕಳನ್ನ ನಾನೇ. ಅರುಣ, ಎಂತ ಒಳ್ಳೆ ಸುದ್ದಿ ಹೇಳಿದೆ ಗೊತ್ತಾ ನೀನು? ಈ ಮಾತು ಕೇಳಿ ಬಹಳ ಸಂತೋಷ ಆಯ್ತಪ್ಪ. ಐ ಆಮ್ ರಿಯಲಿ ರಿಯಲಿ ಪ್ರೌಡ್ ಆಫ್ ಯು. ನೀನು ಈ ನಿರ್ಧಾರಕ್ಕೆ ಬಂದಿರೋದು ನನಗೆ ತುಂಬ ಖುಷಿ ಆಯಿತು. ಮಕ್ಕಳ ಬಗ್ಗೆ ನಾನು ತುಂಬ ಯೋಚನೆ ಮಾಡ್ತಿದ್ದೆ. ನಾನೇ ಏನು ಮಾಡ್ಬೋದು ಅನ್ನೋ ಕುಂದಲ ನನಗೂ ಇತ್ತು ಅರುಣ. ನೀನು ಮಕ್ಕಳನ್ನ ದತ್ತು ತಗೋತೀನಿ ಅಂದ್ರೆ ಅದು ಒಳ್ಳೇದೇ ಅಲ್ವಾ? ಮಕ್ಕಳು ನಿನ್ನ ಆಶ್ರಯದಲ್ಲಿದ್ರೆ ಅವ್ರ ಭವಿಷ್ಯ ಚೆನ್ನಾಗುತ್ತೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಥ್ಯಾಂಕ್ ಯು ಸರ್, ನಿಮ್ ಮಾತು ಕೇಳಿ ನನಗೆ ಎಷ್ಟೋ ಧೈರ್ಯ ಬಂತು. ನಾನೇನಾದ್ರೂ ತಪ್ಪು ಮಾಡ್ತಾ ಇದ್ದೀನೇನೋ ಅಂತ ನನ್ನಲ್ಲಿ ಒಂದು ಸಣ್ಣ ಭಯ ಉಟ್ಕೊಂಡಿತ್ತು ಸರ್. ಈಗ ಭಯ ಆತಂಕ ಎಲ್ಲ ಮಾಯ ಆಯ್ತು ಸರ್. ಇದು ಒಳ್ಳೆ ಕೆಲಸ ಅರುಣ. ಭಯ ಪಡೋಂಥದ್ದು ಏನಿದೆ? ಹೇಳದ್ನಲ್ಲ, ಒಳ್ಳೆ ನಿರ್ಧಾರ ಇದು. ಗೋ ಹೆಡ್, ನಿಮಗೆ ಮಕ್ಕಳಿಗೆ ಎಲ್ರಿಗೂ ಒಳ್ಳೇದಾಗತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನೀ ತೀರ್ಮಾನಕ್ಕೆ ಬರೋದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ ಸರ್. ಅಪ್ಪು ಮತ್ತು ರಾಕಿ ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಅಕ್ಕನ ಮಕ್ಕಳು. ಸರ್, ಒಂದು ರಿಕ್ವೆಸ್ಟು, ವರ್ಮವ್ರ ಹತ್ರ ಇವತ್ತು ಮಾತಾಡೋಕೆ ಹೋಗ್ತಾ ಇದ್ದೀನಿ, ನೀವು ನನ್ನ ಜೊತೆ ಬರ್ತೀರಾ? ಸರ್, ಏನಾಯ್ತು? ಏನಿಲ್ಲ ಅರುಣ, ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಸಂಜೆ ಅವಳಿಗೆ ಸಾಹೇಬರಿಗೆ ರಿಪೋರ್ಟ್ ಕೊಡಬೇಕು. ಒಂದು ಕೆಲಸ ಮಾಡು, ನೀನು ಹೋಗ್ಬಿಡ್ ಬಾ, ಅವಶ್ಯಕತೆ ಬಿದ್ದರೆ ನಾನು ಆಮೇಲೆ ಮಾತಾಡ್ತೀನಿ. ಸರಿ ಸರ್, ನಿಮ್ಮಿಷ್ಟ. ಇವತ್ತು ಅಥವಾ ನಾಳೆ ಹೋಗಿ ಮಾತಾಡ್ತೀನಿ. ನಾನಿನ್ನು ಬರ್ತೀನಿ ಸರ್. ಯಾಕಂಟಿ ನೀವು ನನ್ನ ರೆಡಿ ಮಾಡಿದ್ದು? ಹೇಳ್ತೀನಿ ರೂಪುಟ. ರಾಕಿ ಎಲ್ಲಿ? ಅವನು ರೂಮಲ್ಲಿ ನಿಮ್ಮ ಮೊಬೈಲಲ್ಲಿ ವಿಡಿಯೋ ಗೇಮ್ ಆಡ್ತಾ ಇದ್ದಾನೆ. ಓ ಹೌದಾ, ಇರು ಕರ್ಕೊಂಡು ಬರ್ತೀನಿ. ಏಕೆ ನಮ್ಮನ್ನ ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹಾ ಅಪ್ಪು, ನಿಮ್ಮಿಬ್ರು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಚೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ನೀವು ಈ ಮನೆಗೆ ಬಂದಾಗಿಂದ ನಿಮ್ಮನ್ನ ಎಲ್ಲೂ ಕರ್ಕೊಂಡು ಹೋಗಿಲ್ವಲ್ಲ ಪುಟ್ಟ, ಅದಕ್ಕೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಗೇನೇನು ಬೇಕೋ ಎಲ್ಲ ಕೊಡಿಸ್ತೀನಿ. ಇರು ಪುಟ್ಟ, ನಾನು ಹೋಗಿ ರಾಕಿನ ರೆಡಿ ಮಾಡಿ ಕರ್ಕೊಂಡು ಬರ್ತೀನಿ. ಆಂಟಿ, ನಾನು ಬರಲ್ಲ.
ರಾಖಿನ ಬೇಕಾದ್ರೆ ಕರ್ಕೊಂಡು ಹೋಗಿ, ಆದ್ರೆ ನಾನ್ ಬರಲ್ಲ. ಯಾಕೋ ಪುಟ್ಟ ಹೀಗ್ ಮಾತಾಡ್ತಾ ಇದೀಯ ನೀನು? ನೀನ್ ಯಾಕೆ ಬರಲ್ಲ? ನನ್ನ ಫೋರ್ಸ್ ಮಾಡಬೇಡಿ ಆಂಟಿ, ನನ್ ಗೆಲ್ಗೂ ಹೋಗಕ್ ಮನ್ಸಿಲ್ಲ. ಅಪ್ಪು ನೀನ್ ಬದ್ಲಾಗ್ಬೇಕು ರಜಾ, ಯಾವಾಗ್ಲೂ ಹೀಗೆ ಡಲ್ ಆಗಿದ್ರೆ ಹೇಗ್ ಹೇಳು? ನಾನು ನಿನಗೊಂದ್ ವಿಷಯ ಹೇಳ್ಬೇಕು. ನಾನು ಮತ್ತೆ ಅರುಣ್ ನಿನ್ನ ಮತ್ತೆ ರಾಕಿನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೀವಿ. ಅಡಾಪ್ಟ ಏನಂತಿ ಹಾಗಂದ್ರೆ? ದತ್ತು ತಗೋತೀವಿ, ನಾವೇ ಸಾಕ್ತೀವಿ ಅಂತ. ನೀವ್ಯಾಕಂಟಿ ನಮ್ಮನ್ ಸಾಕ್ಬೇಕು? ಯಾಕೆ ಅಂದ್ರೆ ನೀವು ಬೇರೆ ಯಾರೋ ಅಲ್ಲ ಮಕ್ಳ, ನನ್ನ ಕ್ಲೋಸ್ ಫ್ರೆಂಡ್ ಜ್ಯೋತಿ ಮಕ್ಕಳು. ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ಜ್ಯೋತಿನೂ ಇಲ್ಲ. ಸುಶೀಲ್ ಅಮ್ಮನವರು ಅವ್ರ ಮಗನ್ ಮನೆಗೆ ಹೋಗಿದ್ದಾರೆ, ಅವರಲ್ಲೇ ಉಳ್ಕೊಳ್ಳೋ ಹಾಗಾದ್ರೆ ಏನ್ ಮಾಡ್ತೀರಾ? ಅರುಣ್ ನಿಮ್ಮ ಮಾವ, ಇದು ನಿಮ್ಮ ಮನೆ, ಇಲ್ಲಿ ನೀವು ಆರಾಮಾಗಿರಬಹುದು. ನಾವು ನಿಮ್ಗೆ ಅಪ್ಪ ಅಮ್ಮ ಆಗ್ತೀವಿ, ಇಲ್ಲೇ ಇರ್ತೀಯ ಪುಟ್ಟ. ಯಾಕೋ ರಾಜ ಸುಮ್ಮನೆ ಇದೀಯಾ? ಮಾತಾಡು. ನೀವು ತುಂಬಾ ಒಳ್ಳೆಯವ್ರ ಆಂಟಿ, ಆದ್ರೆ ಅಮ್ಮ ಆಗಕ್ಕಾಗಲ್ಲ. ಐ'ಮ್ ಸಾರಿ ಆಂಟಿ. ಹೇಗೂ ನಮಗೂ ಮಕ್ಕಳಿಲ್ಲ, ಅದಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದೀವಿ. ಒಪ್ಕೊಳ್ಳೋ ಪುಟ್ಟ. ಆಂಟಿ ನಾ ನಿಮ್ಗೊಂದು ಮಾತು ಹೇಳ್ತೀನಿ, ಕೇಳ್ತೀರಾ? ಹೇಳು ಹೇಳು ಅಪ್ಪು. ಆಶ್ರಮದಲ್ಲಿ ತುಂಬಾ ಮಕ್ಕಳಿದಾರಲ್ಲ, ಅವ್ರನ್ನ ಯಾರಾದ್ರೂ ದತ್ತು ತಗೊಳ್ಳಿ. ನಮಸ್ಕಾರ ಸರ್. ಓ ನಮಸ್ಕಾರ ಅರುಣ, ಕೂತ್ಕೋ. ನಿನಗೆ ವೇಟ್ ಮಾಡ್ತಾ ಇದ್ದೆ, ಹೋದ ಕೆಲಸ ಏನಾಯ್ತು? ಅವನು ಲೆಟರ್ನ ಡೀಟೇಲ್ ಆಗಿ ಓದಿದ್ಮೇಲೆ ಸರ್ ಸೈನ್ ಮಾಡಿದ್ದು. ಇದರಲ್ಲಿ ಬೇಡದೆ ಇರೋ ವಿಷಯ ಏನು ಇಲ್ಲ ಅರುಣ, ಏನ್ ಬರಿಬೇಕೋ ಅದನ್ನೇ ಬರೆದಿದ್ದು. ಅವನು ಯಾರಿಗ ಬೇಕಾದ್ರೂ ತೋರಿಸ್ಲಿ, ನಮ್ಗೇನು ಭಯ ಇಲ್ಲ. ಸರ್ ತಪ್ಪು ತಿಳಿಬೇಡಿ, ಅವನೇನು ಅನುಮಾನದಲ್ಲಿ ನೋಡಿಲ್ಲ. ಸರ್ ನಿಮ್ಮ ಹತ್ರ ಒಂದ್ ಸಜೆಷನ್ ಕೇಳಬೇಕಿತ್ತು. ಏನ್ ಹೇಳು? ನಾನು ಅಪ್ಪು ಮತ್ತೆ ರಾಕಿನ ದತ್ತು ತಗೊಳ್ಬೋದಾ? ಹೌದು ಸರ್, ಅವರಿಬ್ಬರನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ಸರ್ ಮಕ್ಕಳು ನನ್ನ ಹತ್ರ ಬಂದರೆ ಏನು ತೊಂದರೆ ಆಗೋದಿಲ್ವಾ ಸರ್? ಸರ್ ಯಾಕೆ ಸರ್ ಹಾಗೆ ನೋಡ್ತಾ ಇದ್ದೀರಾ?
ನಿನ್ ಮಾತು ಕೇಳಿ ನನ್ ನಿಜಕ್ಕೂ ಸಂತೋಷ ಆಯ್ತಪ್ಪ. ನೀನ್ ತಗೊಂಡಿರೋ ನಿರ್ಧಾರ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದು. ಗುಡ್, ವೆರಿ ಗುಡ್ ಅರುಣ. ಪೂರ್ಣಿಮಾಗೂ ಇದರಿಂದ ತುಂಬಾ ಸಂತೋಷ ಆಗತ್ತೆ. ಹೌದು ಸರ್. ಸರ್, ಅವ್ರನ್ನ ದತ್ತು ತಗೊಳ್ಳೋಕೆ ಏನಾದರೂ ಲೀಗಲ್ ಆಗಿ ಕಾಂಪ್ಲಿಕೇಶನ್ ಇದೆಯಾ? ಸದ್ಯಕ್ಕೆ ಏನು ಕಾಂಪ್ಲಿಕೇಶನ್ ಇಲ್ಲ ಅರುಣ. ಆದರೆ ಇದಕ್ಕೆ ನಾಣಿ ಒಪ್ಪಿಗೆ ಬೇಕೇ ಬೇಕು. ನಾಣಿ ನ್ಯಾಚುರಲ್ ಗಾರ್ಡಿಯನ್ ಆಗಿರೋದ್ರಿಂದ ಅವನು ಪರ್ಮಿಷನ್ ಬೇಕೇ ಬೇಕು. ಒಂದು ವೇಳೆ ಅವನು ಒಪ್ಪದೇ ಇದ್ರೆ ಇದು ಸಾಧ್ಯನೇ ಇಲ್ಲ. ಸರ್, ನಾನೇ ನನ್ನ ಕ್ಲೋಸ್ ಫ್ರೆಂಡು, ನಾನೊಂದು ಜೊತೆ ಒಂದ್ಸಲ ಮಾತಾಡಿ ನೋಡ್ತೀನಿ. ಸರ್, ಅವನು ಒಪ್ಕೊಂಡ್ರೆ ನೀವು ಲೀಗಲ್ ಆಗಿ ನಮಗೆ ಸಹಾಯ ಮಾಡಬೇಕು. ಖಂಡಿತ ಮಾಡ್ತೀನಿ ಅರುಣ, ಅದ್ರ ಬಗ್ಗೆ ನಿನಗೆ ಸಂಶಯನೇ ಬೇಡ. ಥ್ಯಾಂಕ್ ಯು ಸರ್, ನಾನಿನ್ ಬರ್ತೀನಿ.